ಮೈಸೂರಿನಲ್ಲಿ ಮತ್ತೆ ಮನೆ ಮಾಡಿದೆ ಚಿರತೆ ಆತಂಕ. ಸಿಎಫ್ಟಿಆರ್ಐ ಆವರಣದಲ್ಲಿ ಮರಿ ಸಮೇತ ತಾಯಿ ಚಿರತೆ ಪ್ರತ್ಯಕ್ಷ. ಮೈಸೂರಿನ ಕೇಂದ್ರ ಆಹಾರ ಸಂಶೋಧನಾಲಯದಲ್ಲಿ ಟೆನ್ಷನ್, ಮತ್ತೆ ಚಿರತೆ ಆತಂಕ ಕಾಡ್ತಾ ಇದೆ ಮೈಸೂರಲ್ಲಿ. ಸಿಎಫ್ಟಿಆರ್ಐ ಆವರಣ ಅದು, ಮೈಸೂರಿನ ಕೇಂದ್ರ ಆಹಾರ ಸಂಶೋಧನಾಲಯ, ಅಲ್ಲಿ ಮರಿ ಸಮೇತ ತಾಯಿ ಚಿರತೆ ಪ್ರತ್ಯಕ್ಷ ಆಗಿದೆ. ಚಿರತೆ ನೋಡ್ತಾ ಇದ್ದಂತೆ ಎಚ್ಚೆತ್ತ ಶಿಕ್ಷಕರು, ಶಾಲೆಗೆ ರಜೆ ಘೋಷಣೆ ಮಾಡಿದ್ದಾರೆ. ಕೂಡಲೇ ಮಕ್ಕಳನ್ನ ಮನೆಗೆ ವಾಪಸ್ ಕಳಿಸಿದ್ದಾರೆ ಶಿಕ್ಷಕರು. ಅರಣ್ಯ ಇಲಾಖೆ ಅಧಿಕಾರಿಗಳು ಆಗಮಿಸಿದ್ದಾರೆ. ಚಿರತೆಗಾಗಿ ಶೋಧ ಕಾರ್ಯ ನಡೆದಿದೆ. ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ಆರಂಭಿಸಿತ್ತು. ಒಂಟಿಕೊಪ್ಪಲು, ಪಡುವಾರಹಳ್ಳಿ ನಿವಾಸಿಗಳಲ್ಲೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ಮರಿ ಸಮೇತ ತಾಯಿ ಚಿರತೆ ಪ್ರತ್ಯಕ್ಷವಾಗಿರೋದು. ಮೈಸೂರಿನ ಕೇಂದ್ರೀಯ ಆಹಾರ ಮತ್ತು ಸಂಶೋಧನಾ ಸಂಸ್ಥೆ ಏನಿದೆ, ಸಂಸ್ಥೆ ಆವರಣಕ್ಕೆ ಈಗ ಚಿರತೆಗಳು ಲಗ್ಗೆ ಇಟ್ಟಿರ್ತಕ್ಕಂಥದ್ದು ನೀವೀಗ ಗಮನಿಸಬಹುದು. ಮೈಸೂರಿನ ಹೃದಯ ಭಾಗದಲ್ಲಿ ಇರತಕ್ಕಂಥ ಸಿಎಫ್ಟಿಆರ್ ಏನಿದೆ, ಸಿಎಫ್ಟಿಆರ್ಐನ ಅಂಗಳದಲ್ಲಿ ನಾವಿದ್ದೀವಿ. ಸುಮಾರು 150 ಎಕರೆ ವಿಸ್ತೀರ್ಣದಲ್ಲಿರ್ತಕ್ಕಂಥ ಈ ಒಂದು ಅಂಗಳದಲ್ಲಿ ಈಗ ಇವತ್ತು ಬೆಳಗಿನ ಜಾವ 2 ಚಿರತೆಗಳು ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು, ಮರಿ ಚಿರತೆಯ ಜೊತೆಗೆ ಚಿರತೆ ಪ್ರತ್ಯಕ್ಷ ಆದಂತಹ ಹಿನ್ನೆಲೆಯಲ್ಲಿ ಈಗ ಇಡೀ ಕ್ಯಾಂಪಸ್ನಲ್ಲಿ ಆತಂಕದ ವಾತಾವರಣ ಇದೆ. ಈಗಾಗಲೇ ಕೂಡ ಹೇಳಿದಾಗೆ ಕೇಂದ್ರ ಆಹಾರ ಮತ್ತು ತಂತ್ರಜ್ಞಾನದ ಸಂಶೋಧನಾ ಸಂಸ್ಥೆ ಏನಿದೆ, ಇಲ್ಲಿ 1000ಕ್ಕೂ ಅಧಿಕ ಜನ ಆಹಾರ ತಂತ್ರಜ್ಞಾನದ ಮೇಲೆ ರಿಸರ್ಚ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಆ ಒಂದು ಸಂಸ್ಥೆ ಆವರಣ ಏನಿದೆ, ಆವರಣಗೆ ಹೊಂದ್ಕೊಂಡಂತೆ ಇರತಕ್ಕಂತಹ ಸಿಎಫ್ಟಿಆರ್ಐನ ಶಾಲೆ ಏನಿದೆ, ಶಾಲೆಯಲ್ಲಿ ಸುಮಾರು 1000 ಮಕ್ಕಳಷ್ಟು ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಆ ಒಂದು ಶಾಲೆಗೂ ಕೂಡ ಈಗ ಚಿರತೆ ಆತಂಕದ ಹಿನ್ನೆಲೆಯಲ್ಲಿ ರಜೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ನಾವೀಗ ಇಲ್ಲಿ ಗಮನಿಸಬಹುದು. ಇಡೀ ಶಾಲಾ ಆವರಣ ಏನಿದೆ, ಶಾಲಾ ಆವರಣದಲ್ಲಿ ಸಾಕಷ್ಟು ಜನ ಏನು ಪೇರೆಂಟ್ಸ್ಗಳು ಕೂಡ ಬಂದಿದ್ದಾರೆ. ಇಲ್ಲಿ ಮಧ್ಯಾಹ್ನದವರೆಗೂ ಕೂಡ, ಅಂದ್ರೆ ಬೆಳಗ್ಗೆ 11 ಗಂಟೆವರೆಗೂ ಕೂಡ ಶಾಲೆ ಇತ್ತು. ಶಾಲೆಗೆ ಈಗ ಯಾವಾಗ ಚಿರತೆ ಬೆಳಗಿನ ಜಾವ ಕಾಣಿಸ್ಕೊಳ್ತು, ಜೊತೆಗೆ ಚಿರತೆಯ ಕಾರ್ಯಾಚರಣೆ ಏನು ಶುರುವಾಯಿತು, ಶುರುವಾದ ನಂತರದಲ್ಲಿ ಈಗ ರಜೆಯನ್ನ ಕೂಡ ಘೋಷಣೆಯನ್ನ ಮಾಡಲಾಗಿದೆ. ಯಾವಾಗ ಚಿರತೆ ಕಾಣಿಸ್ಕೊಳ್ತು, ನೀವ್ ಎಲ್ಲಿ ನೋಡಿದ್ರಿ ಸರ್? ರಾತ್ರಿ ಒಂದು 1:30 ಟೈಮಲ್ಲಿ ಇದೀ ನಿಂತಿದೀವಲ್ಲ, ಇದೇ ಜಾಗದಿಂದ ಇದೇ ರೋಡಲ್ಲಿ ಮುಂದೆ ಮೂವ್ ಆಯ್ತು. ನಾನು ಸ್ವಲ್ಪ ಆ ಕಡೆ ಇದೆ ಗೇಟ್ ಹತ್ರ, ಅದು ನೋಡ್ದಂಗೆ ನಾನು ನಮ್ಮ ಪಕ್ಕದಲ್ಲಿ ಡ್ಯೂಟಿ ಮಾಡ್ತಾರೆ, ಅಲ್ಲಿಗೆ ಅವ್ರಿಗೆ ಹೋಗಿ ಇನ್ಫಾರ್ಮ್ ಮಾಡ್ಬಿಟ್ಟು ಅಲ್ಲಿಂದ ನಮ್ಮ ಸೂಪರ್ವೈಸರ್ಗೆ ಇನ್ಫಾರ್ಮ್ ಮಾಡಿದೆ. 2 ಚಿರತೆ ನಾನು ಕ್ಲಿಯರ್ ಆಗಿ ನೋಡಿದೆ. 2 ಚಿರತೆ ಅಂದ್ರೆ ಯಾವ ಏಜ್ ಇದು, ಎಷ್ಟು ಸೈಜ್ ಇತ್ತು ಏನು ಅಂತ? ದೊಡ್ಡದೇನೆ, ಎರಡೂ ಸೇಮ್ ಒಂದೇ ತರ ಇದೆ, ದೊಡ್ಡದೇನೆ, ಚಿಕ್ಕ ಮರಿ ಅಂತ ಆ ತರ ಏನಿಲ್ಲ, ದೊಡ್ಡದೇನೆ. ಅಂದ್ರೆ ಸಿಎಫ್ಟಿಆರ್ಐ ಸುಮಾರು 150 ಎಕರೆನಲ್ಲಿ ಇದೆ, ಅಂದ್ರೆ ಯಾವ ಭಾಗದಲ್ಲಿ ಅಲ್ಲಿ ಏನೆಲ್ಲ ಕೆಲಸಗಳಿರುತ್ತೆ, ಯಾವ ಭಾಗದಲ್ಲಿ ಚಿರತೆಗಳು ಓಡಾಟ ಮಾಡ್ತಿದ್ವು ಅಂತ? ನಿಮ್ದು ಫಸ್ಟ್ ಟೈಮ್ ನೋಡಿರೋದು ನೆನ್ನೆ. ಅಲ್ಲಿ ಯಾವ ಭಾಗದಲ್ಲಿ ಈಗ? ಇದೇ ರೋಡ್ ಅಲ್ಲಿ ಅಷ್ಟೇ, ಇಲ್ಲಿಂದಾನೆ ನೋಡಿದ್ರು, ಇಲ್ಲಿ ಸ್ವಲ್ಪ ಮುಂದಕ್ಕೆ ಮೂವ್ ಆಯ್ತು. ಇದು ಪಕ್ಕ ಶಾಲೆ ಇದೆ, ಮುಂದೆ ಹೋದ್ರೆ ಆ ಕಡೆ ನಮ್ಮ ಡ್ಯೂಟಿ ಇರುತ್ತೆ. ನಾನು ನೈಟ್ ಇಲ್ಲಿ ಡ್ಯೂಟಿ ನಾನಿದ್ದರಿಂದ ನನ್ನಿಂದ ಒಂದು 50 ಮೀಟರ್ ದೂರದಲ್ಲಿ ನೋಡಿದ್ದು, ಮತ್ತೆ ಇಲ್ಲಿಂದ ನಾನು ನಮ್ಮ ಪಕ್ಕದ ಡ್ಯೂಟಿ ಅವ್ರಿಗೆ ಹೋಗಿ ಇನ್ಫಾರ್ಮ್ ಮಾಡ್ಬಿಟ್ಟು ಅಲ್ಲಿಂದ ನಮ್ಮ ಸೀನಿಯರ್ ಇವರಿಗೆ ಇನ್ಫಾರ್ಮ್ ಮಾಡಿದ್ದು. ಸೊ ಇದು ಸೆಕ್ಯೂರಿಟಿ ಗಾರ್ಡ್ ಪ್ರಕಾಶ್ ಏನಿದ್ದಾರೆ, ಅವರ ಮಾತಾಗಿರ್ತಕ್ಕಂಥದ್ದು, ಅವರು ಸುಮಾರು ಇವತ್ತು ಬೆಳಗಿನ ಜಾವ 1:50 ಸುಮಾರು ಏನಿತ್ತು ಆ ಸುಮಾರಿನಲ್ಲಿ ಈ ಒಂದು ಚಿರತೆ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದನ್ನ ಕೂಡ ನೋಡಿದ್ದಾರೆ. ನಾವು ಈಗ ಅಲ್ಲಿ ಗಮನಿಸಬಹುದು, ಚಿರತೆ ಸೆರೆ ಹಿಡಿತಕ್ಕಂಥ ಕಾರ್ಯಾಚರಣೆ ಕೂಡ ನಡೀತಾ ಇರತಕ್ಕಂಥದ್ದು. ಅಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು 2 ಬೋನ್ಗಳನ್ನ ಇರಿಸಿ ಚಿರತೆಯನ್ನ ಹಿಡಿಯುವಂತ ಕಾರ್ಯಾಚರಣೆಯನ್ನ ಕೂಡ ಮಾಡ್ತಿದ್ದಾರೆ. ಮೈಸೂರು ನಗರದ ಹೃದಯ ಭಾಗದಲ್ಲಿ ಇರತಕ್ಕಂಥ ಈ ಒಂದು ಸ್ಥಳ ಏನಿದೆ, ಈಗ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ಗೂ ಕೂಡ ಹೊಂದಿಕೊಂಡಂತೆ ಇರತಕ್ಕಂಥದ್ದು, ಅಕ್ಕಪಕ್ಕದ ಏರಿಯಾಗಳು ಕೂಡ ಇದೆ. ಕುರ್ಚಲ ಕಾಡಾಗಿರ್ತಕ್ಕಂಥ ಈ ಒಂದು ಪ್ರದೇಶ ಏನಿದೆ, ಆ ಒಂದು ಪ್ರದೇಶದಲ್ಲಿ ಈಗ ಚಿರತೆಗಳು ಅಡಗಿ ಕೂತಿರ್ತಕ್ಕಂಥದ್ದು ಇಡೀ ಆ ಒಂದು ಪ್ರದೇಶವನ್ನ ನಾವು ಗಮನಿಸಬಹುದು. ಮರಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಕುರ್ಚಲ ಕಾಡಿನ ಪ್ರದೇಶ ಏನಿದೆ, ಈ ಒಂದು ಇಡೀ ಕ್ಯಾಂಪಸ್ ಏನಿದೆ ಸುಮಾರು 8 ರಿಂದ 10 ಕಡೆಗಳಲ್ಲಿ ದ್ವಾರಗಳನ್ನು ಕೂಡ ಹೊಂದಿದೆ. ಎಲ್ಲಾ ಕಡೆಯಿಂದನೂ ಕೂಡ ಇಲ್ಲಿ ರಿಸರ್ಚ್ ಮಾಡ್ತಕ್ಕಂಥವರಿಂದ ಹಿಡಿದು ಶಾಲಾ ಮಕ್ಕಳು ಕೂಡ ಓಡಾಟವನ್ನು ಮಾಡ್ತಾರೆ. ಈಗ ಇಡೀ ಕ್ಯಾಂಪಸ್ ನಲ್ಲಿ ಆತಂಕದ ವಾತಾವರಣ ಸೃಷ್ಟಿ ಆಗಿರ್ತಕ್ಕಂಥದ್ದು, ಆತಂಕ ಯಾವಾಗ ಚಿರತೆಗಳು ಕಂಡು ಬಂದವೋ ಆ ಚಿರತೆಗಳು ಕಂಡು ಬಂದಂತ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಶಾಲೆಗೆ ರಜೆಯನ್ನ ಕೊಡಲಾಗಿದೆ. ಜೊತೆಗೆ ಇರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಎಚ್ಚರ ವಹಿಸಿ ಕೆಲಸವನ್ನ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಕೂಡ ತೊಡಗಿದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮಧುಮ್ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.